ನೋಡಿ, ಬಹುಶಃ ಎರಡು ಸಾರಿ ಮುಖ್ಯಮಂತ್ರಿಗಳು ಆಗಿದ್ದಂಥವು, ಅವರ ಕುಟುಂಬದಿಂದ ಮೂರು ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಮತ್ತು ಅವರ ತಂದೆಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿರೋಂಥ, ನಾನು ಅವರ ಬಗ್ಗೆ ಗೌರವ ಇದೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಮಾತನಾಡತಕ್ಕಂಥದ್ದು ಯಾರಿಗೂ ಶೋಭೆ ತರತಕ್ಕಂಥದ್ದಲ್ಲ. ಅರೆ, ಚುನಾವಣಾ ಸಂದರ್ಭದಲ್ಲಿ ಅಮಿತ್ ಶಾ ಒಡ್ಡುವಂಥದ್ದು ಯಾವುದು, ಪಾಲಿಸಿ ಮ್ಯಾಟರ್ ಯಾವುದು ಅನ್ನೋದರ ಅರಿವಿಲ್ಲದೇ ಇದ್ದರೆ ಈ ರೀತಿಯ ಮಾತುಗಳು ಬರ್ತವೆ. ಇವತ್ತೇನು ನಾವು ಅನೌನ್ಸ್ ಮಾಡಿದ್ದೇವೆ, ಇದು ಒಂದನ್ನು ಪಡೆದ್ರೆ ಮತ್ತೊಂದನ್ನು ಫ್ರೀ ಮಾಡ್ತೀವಿ ಅಂತಲ್ಲ. ಈಗ ಅದೇ ಸನ್ಮಾನ್ಯ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಯಾವ್ಯಾವ ಆಶ್ವಾಸನೆಗಳನ್ನು ಕೊಟ್ಟಿದ್ರು ಅವ್ರಿಗೂ ಗೊತ್ತಿದೆ, ಮತ್ತು ಅವರ ಪಾರ್ಟಿನಲ್ಲಿ ಯಾವೆಲ್ಲ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಅದನ್ನು ನಾನು ಹಾಗೆ ಲಘುವಾಗಿ ಮಾತನಾಡಲ್ಲ. ನಾನು ಲಘುವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಇವತ್ತು ನಾವೇನು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದೆ, ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ, ಏನು ಗೃಹಿಣಿ ಮನೆಯ ಯಜಮಾನಿಕೆ ಯಾರು, ಯಜಮಾನತಿ ಯಾರು ಇದ್ದಾರೆ, ಇವತ್ತಿನ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗಿರ್ತಕ್ಕಂಥ ಮತ್ತೊಂದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿಯ ಹಾಗೆ ಗೃಹಜ್ಯೋತಿ ಹಿನ್ನೆಲೆಯಲ್ಲಿ ಏನು 200 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಪುಕ್ಕಟೆಯಾಗಿ ಕೊಡ್ತಕ್ಕಂಥದ್ದು. ಈಗ ನಾನು ನಿಮಗೆ ಕೇಳ್ತೇನೆ, ನಾವು ಪುಕ್ಕಟೆಯಾಗಿ ರೈಸನ್ನು ಕೊಟ್ಟವಲ್ಲ, ಅದಕ್ಕೆ ಯಾಕೆ ಅವಾಗ ಮಾತನಾಡಲಿಲ್ಲ?